ಶ್ರೀಗಳ ವಿರುದ್ಧ ಪೋಕ್ಸೊ ಕೇಸ್ ದಾಖಲಾಗಿದೆ ಇನ್ನೊಂದು ಕಡೆ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿದೆ ತನಿಖೆ ನಡೆಯತಾ ಇದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ರಿಯಾಕ್ಷನ್ ಕೊಟ್ಟಿದ್ದಾರೆ ತಮ್ಮೇಲೆ ದೌರ್ಜನ್ಯ ಆಗಿದೆ ಅಂತ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ಆಗಿದೆ ಪೋಕ್ಸೊ ಕೇಸ್ ಕೂಡ ದಾಖಲಾಗಿದೆ ಇನ್ನೊಂದು ಕಡೆ ಇದು ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಒಂದಿಷ್ಟು ಗೊಂದಲಗಳು ಆಫ್ ಕೋರ್ಸ್ ಇದೆ ಹಾಗಾಗಿ ತನಿಖೆ ಮಾಡಿಸ್ತಾ ಇದೀವಿ ತನಿಖೆ ನಡೆಯತಾ ಇದೆ ಅಂತ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ ಪೊಲೀಸರು ಎರಡು ಪ್ರಕರಣಗಳನ್ನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ದೃಷ್ಟಿಯಿಂದ ಈಗ ಅದರ ಬಗ್ಗೆ ಕಮೆಂಟ್ ಮಾಡೋದು ಅಥವಾ ಮಾತನಾಡೋದು ಸೂಕ್ತ ಅಲ್ಲ ತನಿಖೆ ಆದ್ಮೇಲೆ ಸತ್ಯ ಏನಿದೆ ಅದು ಹೊರಗಡೆ ಬರುತ್ತೆ ಅಂತ ಸಿಎಂ ಹೇಳಿದ್ದಾರೆ ವಾಸ್ಕೊ ಕೇಸು ಕೂಡ ಆಗಿದೆ ಇನ್ನೊಂದು ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಕೇಸು ಕೂಡ ಆಗಿದೆ ಎರಡು ಕೇಸುಗಳನ್ನು ಪೊಲೀಸರು ದಾಖಲೆ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇವರು ಒಡವೆ ಕೊಡ್ಸಿ ಅಂತ ಗಂಡರತ್ರ ಜಗಳ ಮಾಡರು ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ನಾವು ಮಾತನಾಡೋದಾಗಲಿ ವ್ಯಾಖ್ಯಾನ ಮಾಡೋದಾಗಲಿ ಅದು ಆ ತನಿಖೆ ದೃಷ್ಟಿಯಿಂದ ಸರಿಯಲ್ಲ ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅವರು ತನಿಖೆಯನ್ನು ಮಾಡ್ತಾರೆ ಸತ್ಯವರೆಗೆ ಬರ್ತಾರೆ ವಾಸ್ಕೋ ಇನ್ನು ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರಿಗೆ ಬಂಧನದ ಭೀತಿ ಎದುರಾಗಿದೆ ಮಠದಲ್ಲೇ ಉಳ್ಕೊಂಡಿದ್ದಾರೆ ಎ1 ಆರೋಪಿಯಾಗಿರುವಂತ ಮುರುಘಾ ಶರಣರು ಚಿತ್ರದುರ್ಗ ಪೊಲೀಸರಿಂದ ಶರಣರ ವಿರುದ್ಧ ಕೇಸ್ ತನಿಖೆ ಆರಂಭ ಆಗಿದೆ ಯಾಕಂದ್ರೆ ಮೈಸೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಪೋಕ್ಸೊ ಆಕ್ಟ್ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿದೆ ಆ ಮೈಸೂರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದನ್ನ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಚಿತ್ರದುರ್ಗದ ಸಿದ್ದಾಪುರದಲ್ಲಿ ಸಂಧಾನ ಸಭೆ ನಡೀತಾ ಹಾಗಾದ್ರೆ ಈ ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಯಾವ ಬಗ್ಗೆ ಚರ್ಚೆ ನಡೀತಾ ಇದೆ ಸಂಧಾನ ಸಭೆಯಲ್ಲಿ ಈ ಪೋಕ್ಸೊ ಕೇಸ್ ವೀಕ್ ಮಾಡೋ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕೆಲ ಮುಖಂಡರು ಕೆಲ ಮಠಾಧೀಶರೆಲ್ಲ ಚರ್ಚೆಯಲ್ಲಿ ಇದ್ರಂತೆ ಮಠದ ಅಂಗಳದಲ್ಲಿ ಈಗ ಎಲ್ಲವೂ ಹಾಗಾದ್ರೆ ಸರಿ ಹೋಗುತ್ತಾ ಬಸವರಾಜನ್ ಈ ಹಿಂದಿನ ಆಡಳಿತಾಧಿಕಾರಿಯಾಗಿದ್ದಾರೆ ಅವ್ರಿಗೂ ಇವಾಗಿರುವಂತ ವ್ಯಕ್ತಿಗಳಿಗೂ ಶ್ರೀಗಳಿಗೂ ಮಧ್ಯದಲ್ಲಿ ಸಂಬಂಧ ಸರಿ ಇರಲಿಲ್ಲ ಅದಕ್ಕೋಸ್ಕರ ಬಸವರಾಜನ್ನೇ ಈ ತರ ಮಾಡಿಸಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಬರ್ತಾಯಿತು ಈಗ ಸಂಧಾನ ಸಭೆ ನಡೆದಿದೆ ಚಿತ್ರದುರ್ಗದ ಸಿದ್ದಾಪುರದಲ್ಲಿ ಅಂತ ಚರ್ಚೆಗಳಾಗ್ತಾ ಇದೆ ಆ ಸಂಧಾನ ಸಭೆಯಲ್ಲಿ ಏನ್ ಡಿಸಿಷನ್ ಗೆ ಬಂದಿದ್ದಾರೆ ಅಂದ್ರೆ ಪೋಕ್ಸೊ ಕೇಸ್ ಹಾಕಿದ್ದಾಗಿದೆ ಈಗ ಆ ಕೇಸ್ ವೀಕ್ ಮಾಡೋಣ ಸೊ ಈ ತರದೇನೋ ಚರ್ಚೆಗಳು ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಬಸವರಾಜನ್ ಮತ್ತೆ ಮಠದಲ್ಲಿ ಮುಂದುವರಿತಾರ ಪ್ರಹಸನ ಇಲ್ಲಿಗೆ ಮುಗಿಯುತ್ತಾ ಸಂಧಾನ ನಡೆದಿದ್ದೆ ಆದ್ರೆ ಆ ಮಕ್ಕಳ ಭವಿಷ್ಯ ಏನಾಗುತ್ತೆ ವಿದ್ಯಾರ್ಥಿನಿಯರನ್ನ ಕೈಗೊಂಬೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರ ಇಬ್ರು ವಿದ್ಯಾರ್ಥಿನಿಯರು ಇವ್ರ ಮಧ್ಯದಲ್ಲಿ ಏನೋ ಸರಿ ಇರಲಿಲ್ಲ ಅದು ಯಾವ ವಿಷಯವಾಗಿ ಅಂತ ಗೊತ್ತಿಲ್ಲ ಆದ್ರೆ ಈ ಹಿಂದಿನ ಆಡಳಿತಾಧಿಕಾರಿ ಬಸವರಾಜನ್ ಹಾಗೆಯೇ ಶ್ರೀಗಳ ಮಧ್ಯೆ ಈಗಿರುವಂತ ವ್ಯಕ್ತಿಗಳ ಮಧ್ಯೆ ಎಲ್ಲವೂ ಸರಿ ಇರಲಿಲ್ಲ ಅದಕ್ಕೋಸ್ಕರ ಬಸವರಾಜನೇ ಹಿಂಗ್ ಮಾಡಿಸಿದ್ರು ಇದೊಂದು ಷಡ್ಯಂತ್ರ ಅಂತ ಆರೋಪಗಳು ಕೇಳ್ಬರ್ತಾ ಇತ್ತು ಆದ್ರೆ ಈ ವಿದ್ಯಾರ್ಥಿನಿಯರನ್ನ ಕೈಗೊಂಬೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರೆ ಅವ್ರ ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಏನಾಗಬಹುದು ಅನ್ನೋ ಚರ್ಚೆಗಳು ಆಗ್ತಾ ಇದೆ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಸೊ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಸಂಧಾನ ಸಭೆ ನಡೆದಿದೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ ಸೊ ಹಾಗಾದ್ರೆ ಪೋಕ್ಸೊ ಆಕ್ಟ್ ಅಲ್ಲಿ ಏನ್ ಕೇಸ್ ಹಾಕಿದ್ದಾರೆ ಅದನ್ನು ವೀಕ್ ಮಾಡೋ ನಿಟ್ಟಲ್ಲಿ ಚರ್ಚೆಗಳು ಆಗಿದೆಯಾ ನಿಜಕ್ಕೂ ಏನ್ ಬೆಳವಣಿಗೆ ಆಗಿದೆ ಅಲ್ಲಿ ಶರ್ಮಿತಾ ಏನು ಮುರುಘಾ ಶ್ರೀಗಳ ಮೇಲೆ ಬಂದಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಎರಡೂ ಪ್ರಕರಣಗಳು ತನಿಖೆಯಲ್ಲಿರುವಂತದ್ದು ಇದರ ಜೊತೆನಲ್ಲಿ ಈಗಾಗಲೇ ಶ್ರೀಗಳ ವಿರುದ್ಧ ಬಂದಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಠದ ಭಕ್ತರು ಮತ್ತೆ ಮುಖಂಡರು ವೀರಶೈವ ಸಮಾಜದ ಮುಖಂಡರು ಮತ್ತೆ ವಿವಿಧ ಮಠಾಧೀಶರು ಸೇರಿ ಈ ಪ್ರಕರಣವನ್ನ ಇಲ್ಲಿಗೆ ಕೈಬಿಡುವಂತೆ ಈ ಮಠದ ಆಡಳಿತಾಧಿಕಾರಿಯಾಗಿರುವಂತಹ ಎಸ್ ಕೆ ಬಸವರಾಜನ್ ಅವರ ಬಳಿ ಒಂದು ಸಂಧಾನದ ಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಇದು ಚಿತ್ರದುರ್ಗದ ಕೆಲವೇ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಸಿದ್ದಾಪುರ ಗ್ರಾಮದಲ್ಲಿ ಈ ಚರ್ಚೆ ನಡೆದಿದೆ ಇದರಲ್ಲಿ 1-to-1 ಅಂದ್ರೆ ಎಸ್ ಕೆ ಬಸವರಾಜನ್ ಅವರು ಮುರುಘಾ ಶ್ರೀಗಳು ಕೂಡ ರಾತ್ರಿ 4 ಗಂಟೆ ಸಮಯದಲ್ಲಿ ಮಾತನಾಡಿದರೆ ಸಂಧಾನಕ್ಕೆ ಬರುವಂತ ಎಲ್ಲಾ ತೀರ್ಮಾನಗಳು ನಡೆದಿವೆ ಅನ್ನುವಂತ ಚರ್ಚೆಗಳು ಈಗ ಗ್ರಾಸವಾಗಿರುವಂತದ್ದು ಇದು ಸಾರ್ವಜನಿಕರಲ್ಲಿ ಈ ಪ್ರಕರಣವನ್ನ ಇವರು ಈ ಮಟ್ಟಕ್ಕೆ ತರೋದಾದ್ರೆ ಇಲ್ಲಿ ದುರ್ಬಳಕೆ ಆಗಿರುವಂತ ಮಕ್ಕಳ ಪರಿಸ್ಥಿತಿ ಏನು ಅವ್ರ ಮೇಲೆ ಈ ರೀತಿಯ ಪ್ರಕರಣವನ್ನ ಬಯಲಿಗೆ ಹೇಳಿದ್ರು ಈಗ ಅವರನ್ನ ಕೈಬಿಡುವಂತದ್ದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರಲ್ಲಿ ಚರ್ಚೆ ಉಂಟಾಗ್ತಿರೋದು ಇಲ್ಲಿ ಗ್ರಾಸವಾಗಿರುವಂತದ್ದು ಶರ್ಮಿತಾ ಅಲ್ಲ ಈಗ ಯಾಕಾಗಿ ಸಂಧಾನ ಆಗ್ತಾ ಇದೆ ಯಾರಿಗೆ ಸಂಧಾನ ಬೇಕಾಗಿದೆ ಯಾರು ಮುನ್ನುಡಿ ಬರೆದಿದ್ರು ಅದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ವಿನಾಯಕ್ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಳಿತಾಧಿಕಾರಿಯಾಗಿರುವಂತ ಎಸ್ ಕೆ ಬಸವರಾಜನ್ ಅವರು
ಈ ಮಠದಲ್ಲಿ ಅವರ ಆಡಳಿತದಲ್ಲಿ ಹಸ್ತಕ್ಷೇಪವಿದೆ, ಸರ್ವ ಅಧಿಕಾರವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋಂತ ಕಾರಣಕ್ಕೆ ಈ ರೀತಿಯ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋಂತ ಆರೋಪಗಳನ್ನ ನಿನ್ನೆ ಸಮಾಜದ ಮುಖಂಡರು ಮಠಾಧೀಶರು ಕೂಡ ನಿನ್ನೆ ಈ ಸಭೆಯಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಚರ್ಚೆ ಆಗಿರುವಂತದ್ದು. ಇದೇ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅವರು ವೈಯಕ್ತಿಕ ದ್ವೇಷಕ್ಕೆ ಅವರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿದ್ದು ಮತ್ತೆ ಅವರ ಕಚೇರಿಯ ಬೀಗವನ್ನ ಮುರುಘಾಶ್ರೀಗಳು ಹಾಕ್ಸಿದ್ರು, ಆ ಕಾರಣಕ್ಕೆ ಅವ್ರಿಗೆ ಅವ್ರ ಮೇಲೆ ಸಿಟ್ಟಿತ್ತು, ಆ ಕಾರಣಕ್ಕೆ ಈ ಪ್ರಕರಣವನ್ನ ದಾಖಲಿಸಿದ್ರು ಅನ್ನೋಂತ ಚರ್ಚೆ ಶುರುವಾಗಿರುವಂತದ್ದು ಚರ್ಮಿತ. ಹಾಗಾಗಿ ಇವರಿಬ್ಬರ ನಡುವೆ ಅಂತರ್ಯುದ್ಧ ಶುರುವಾಗಿ ಈಗ ಒಂದ್ ರೀತಿಯಲ್ಲಿ ಇಲ್ಲಿ ಬಲಿಪಶಿ ಆಗ್ತಾ ಇದಾರೆ ಮಕ್ಕಳು ಅನ್ನುವಂಥದ್ದು ಚರ್ಮಿತ. ಫೈನ್, ಥ್ಯಾಂಕ್ ಯು ವಿನಾಯಕ್. ತಮ್ಮ ಅಪ್ಡೇಟ್ಸ್ಗೆ